ಈಗ ಏನ್ ನಡೀತಾ ಇದೆ ಅಂದ್ರೆ, ಒಂದು ಚೈಲ್ಡ್ ರೈಟ್ ಅಬ್ಯೂಸ್ ಮಾಡ್ತಾ ಇದ್ದಾರೆ. ಪಿ ಯು ಸಿ ಕಾಲೇಜ್ ಅಂದ್ರೆ 16, 17, 18 ವಯಸ್ಸು ಕಡಿಮೆ ಇರೋ ಸ್ಟೂಡೆಂಟ್ಸು, ಅವ್ರ ಹಕ್ಕುಗಳ ಮೇಲೆ ಈ ಆಡಳಿತ ವರ್ಗದವರು ಆಟ ಆಡ್ತಿದ್ದಾರೆ, ದ್ವೇಷವನ್ನು ಸಾಧಿಸ್ತಾ ಇದ್ದಾರೆ. ಇದು ಚೈಲ್ಡ್ ರೈಟ್ಸ್ ಅಬ್ಯೂಸ್ ಅಂತ ಹೇಳ್ತೀನಿ ಮೊಟ್ಟ ಮೊದಲು. ಎರಡನೇದು, ಈ ಹಿಜಾಬ್ ಅನ್ನೋದು ಹೆಗಲ ಮೇಲೆ ಬಟ್ಟೆ ಹಾಕೊಂಡ್ರೆ, ದುಪ್ಪಟ್ಟ ತಲೆ ಮೇಲೆ ಅದನ್ನೇ ಹಾಕೊಂಡ್ರೆ ಹಿಜಾಬ್. ಇದರಲ್ಲಿ ಯಾರಿಗೂ ಏನು ಸಮಸ್ಯೆ ಇಲ್ಲ, ಆದ್ರೆ ರೀಲ್ಗೆ ಒಂದು ವ್ಯತ್ಯಾಸ ಇದೆ. ಹಿಜಾಬ್ ಅನ್ನೋದು ರಿಯಲ್, ಅದನ್ನ ಅವ್ರು ಖರೀದಿ ಮಾಡ್ತಾರೆ, ಅವ್ರ ನಂಬಿಕೆ, ಅದೇ ಯೂನಿಫಾರ್ಮ್ ಅನ್ನ ತಲೆ ಮೇಲೆ ಹಾಕೊಂಡು ಬರ್ತಾರೆ. ಅದನ್ನ ಹೆಡ್ ಸ್ಕಾರ್ಫ್ ಅಂತ ಹೇಳ್ಬೋದು ಅಥವಾ ಹಿಜಾಬ್ ಅಂತ ಹೇಳ್ಬೋದು. ಇನ್ನೊಂದು ಕ್ಯಾಸ್ರಿ ಶಾಲ್ ಅಂತಾರೆ. ಇದು ಯಾರು ದುಡ್ಡು ಕೊಟ್ಟು ಖರೀದಿ ಮಾಡಿಲ್ಲ, ಆ ಅಭ್ಯಾಸ ಕೂಡ ಇಲ್ಲ. ಅಲ್ಲಿ ದೃಶ್ಯಗಳು ನೀವು ನೋಡಿರ್ಬೋದು, ಒಂದು ವ್ಯಾನ್ ನಲ್ಲಿ 100 ಕೇಸರಿ ಶಾಲ್ ಇರುತ್ತೆ. ಹುಡುಗರು ನಡ್ಕೊಂಡು ಹೋಗ್ತಾರೆ, ಸ್ಕೂಟರಲ್ಲಿ ಹೋಗ್ತಾರೆ, ಆಟೋದಲ್ಲಿ ಹೋಗ್ತಾರೆ, ಅವ್ರ ಕೈಗೆ ಶಾಲ್ ಕೊಡ್ತಾರೆ, ಬೇರೆ ಏನೇನೋ ಕೊಡ್ತಾರೆ. ಗಲಾಟೆ ಹೂಲಿಗಾನಿಸಂ ನಡೆದ ತಕ್ಷಣ ಅಲ್ಲಿ ಹೋಗಿ ಅದನ್ನ ಬಿಚ್ಚಿ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾರೆ. ಅಂದ್ರೆ ಇದು ಡ್ರಾಮಾದಲ್ಲಿ ಏನ್ ನಡೀತೋ ಅದೇ ನಡೀತಾ ಇದೆ. ಅದರಿಂದ ಇದು ರೀಲ್ಗೂ ಮತ್ತು ರಿಯಲ್ಗೆ ಮಧ್ಯದಲ್ಲಿ ನಡೆಯುವ ಒಂದು ಹೋರಾಟ ಇದು. ಇದರಲ್ಲಿ ಕೋಮು ಗಲಭೆ, ಮಕ್ಕಳನ್ನ ಬೇರ್ಪಡಿಸಿದ್ದಾರೆ. ಒಂದಾಗಿ ಕ್ಲಾಸ್ ರೂಮ್ಗೆ ಹೋಗಿ ಊಟ ಮಾಡಿ ಪುಸ್ತಕಗಳನ್ನೆಲ್ಲ ಹಂಚ್ಕೊಂಡು ಚೆನ್ನಾಗಿರೋರನ್ನ ಬೇರ್ಪಡಿಸಿದ್ದಾರೆ. ಇದು ಸರಿಯಲ್ಲ, ಇದರ ವಿರೋಧ ಎಲ್ಲರೂ ಕೂಡ ಹೋರಾಟ ಮಾಡಬೇಕು. ಹೌದು, ಯಾವ ಶಾಲೆ ಈಗ ಹಿಜಾಬ್ ಬಗ್ಗೆ ಕೋರ್ಟ್ ಅಲ್ಲಿ ಆಲ್ರೆಡಿ ಹೇಗಾಗ್ತಿದೆ ಅದ್ರ ಬಗ್ಗೆ ಮಾತಾಡೋದು ಇಲ್ಲ, ಕೋರ್ಟ್ ಅಲ್ಲಿ ಇರೋದಿದೆ. ಇದು ಬೆರಿ ಕೋರ್ಟ್ ಇಶ್ಯೂ ಅಲ್ಲ, ಇದು ಪೊಲಿಟಿಕಲ್ ಇಶ್ಯೂ ಅಲ್ಲ, ಇದು ನಮ್ಮ ಕಲ್ಚರ್, ನಮ್ಮ ಟ್ರೆಡಿಷನ್. ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೆ ಹಕ್ಕಿದೆ. ಇದು ಶಾಲು ಅದೇ ಯೂನಿಫಾರ್ಮ್, ಯೂನಿಫಾರ್ಮ್ ವಿರೋಧ ಇಲ್ಲ. ಈಗ ಒಂದು ಕ್ಲಾಸ್ ರೂಮ್ ಅಲ್ಲಿ ಮುಸ್ಲಿಮು, ಕ್ರಿಶ್ಚಿಯನ್ಸ್, ಹಿಂದೂಸ್ ಫುಡ್ಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ತಿಂತಾರೆ, ನೋಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ, ಪುಸ್ತಕ ನೋಟ್ ಎಲ್ಲ ಕೂಡ ಶೇರ್ ಮಾಡ್ಕೊಳ್ತಾರೆ. ಸ್ಟೂಡೆಂಟ್ಸ್ ಅಂದ್ರೆ ಇಟ್ಸ್ ಶೇರಿಂಗ್ ಅಂಡ್ ಲಿವಿಂಗ್ ಟುಗೆದರ್. ಅವ್ರನ್ನ ಬೇರ್ಪಡಿಸಿದ್ದಾರೆ, ರೋಡ್ ಅಲ್ಲಿ ನಿಲ್ಲಿಸ್ತಾರೆ. ಈಗ ನಾನು ಮೊದಲೇ ಹೇಳಿದೆ ಚೈಲ್ಡ್ ಅಬ್ಯೂಸ್ ಅಂದು, ಯಾಕೆ ಹೇಳಿದೆ, 16, 17 ಅವ್ರಿಗೆ ರೈಟ್ ಇದೆ. ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಪೊಲೀಸ್ರು ಯಾಕೆ ಹೋಗ್ತಾರೆ, ಬೇರೆಯವ್ರೆಲ್ಲ ಯಾಕೆ ಶೂಟ್ ಮಾಡ್ತಾರೆ, ಅವ್ರನ್ನ ಅಬ್ಯೂಸ್ ಮಾಡ್ತಾರೆ. ಡಿಮಿನಿಂಗ್, ಹ್ಯೂಮಿಲಿಯೇಟಿಂಗ್. ಅದೇ ಮಾ ಟೀಚರು ಆ ಅಭಯ ಏನು ಬುರ್ಕ ಪರ್ತ ಅಂತಾರೆ, ಅದನ್ನ ಬಿಚ್ಚಿದ್ರೆ ಅದನ್ನ ತೆಗೆದು, ಇಟ್ಸ್ ಎ ಇನ್ಹ್ಯೂಮನೈಸೇಷನ್. ಅದರಿಂದ ಇಟ್ಸ್ ಎ ವುಮನ್ ಅಬ್ಯೂಸ್, ಇಟ್ ಈಸ್ ಎ ಚೈಲ್ಡ್ ಅಬ್ಯೂಸ್, ವಿಚ್ ದ ರೂಲಿಂಗ್ ಡಿಸ್ಪೆನ್ಸೇಷನ್ ಹ್ಯಾಸ್ ಬೀನ್ ಫಾಲೋಯಿಂಗ್ ಫಾರ್ ದ ಲಾಸ್ಟ್ 3000 ಇಯರ್ಸ್. ನೌ ದೇ ಆರ್ ಇನ್ ಪವರ್, ದೇ ಆರ್ ರಿಪೀಟಿಂಗ್ ದೇರ್ ವೆನಮಸ್ ಕಲ್ಚರ್. ಇದು ಸರಿಯಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ, ಡೆಮಾಕ್ರೆಸಿಗೆ ಒಂದು ಯೂನಿಟಿ, ಯೂನಿಟಿ ಇನ್ ಡಿಸ್ಪೈ ಡೈವರ್ಸಿಟಿ, ಇದಕ್ಕೆ ಎಲ್ಲ ವಿರೋಧ ಹೋಗುತ್ತೆ ಅಂತ ಕೂಡ ಹೇಳ್ತೀನಿ.